नमस्कार इदु कार्तिक मास संकष्ट हर चतुर्थी व्रत इवत्तु कथेन ओदण कथेन श्रद्धेयिंद केळिसिकोंड्रे गणपतियु एल्ल नम्म कष्टगळन्नु परिहार माड्तने मोदलु पूर्वकथे नोडोण पूर्वदल्लि ऋषिगळु नैमिषारण्यदल्लि ज्ञान सत्रवन्नु माड्ता इद्दरु अल्लिगे अनेक ज्ञानिगळु तपोधनरु एल्ल बंदु भागवहिसुत्ता इद्दरु हीगिरुवाग ಒಂದು ಸತಿ ಋಷಿಗಳೆಲ್ಲರೂ ಅಲ್ಲಿಗೆ ಬಂದು ಶಿವಕುಮಾರನಾದ ಸ್ಕಂದದೇವನನ್ನು ಸ್ವಾಗತಿಸಿ ಸತ್ಕಾರ ಮಾಡಿ ಲೋಕದಲ್ಲಿ ಜನರ ಕಷ್ಟವನ್ನೆಲ್ಲ ಬೇಗನೆ ಪರಿಹರಿಸುವ ಸುಖ ಸಂಪತ್ತುಗಳನ್ನು ನೀಡುವ ಒಂದು ಉತ್ತಮವಾದ ವ್ರತ ಅಂದರೆ ಪೂಜಾ ವಿಧಾನದ ಜೊತೆಗೆ ತಿಳಿಸಿ ಅಂತ ಪ್ರಾರ್ಥನೆ ಮಾಡಿದರು. ಆಗ ಷಣ್ಮುಖ ಹೇಳಿದ ಮುನಿಗಳಿಗೆ, ಎಲೆ ಮುನಿಗಳೇ, ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ವನವಾಸದಲ್ಲಿದ್ದ ಪಾಂಡವರಿಗೆ ಶ್ರೀ ಸಂಕಷ್ಟಹರ ಹೇಳಿದ ಮಹಾಗಣಪತಿಯ ವ್ರತವನ್ನು ಹೇಳ್ತೇನೆ, ಆಸಕ್ತ ಚಿತ್ತರಾಗಿ ಕೇಳಿಸ್ಕೊಳ್ಳಿ ಅಂತ. ಪುಣ್ಯಪುರುಷನು ದಯಾಮಯನು ಆದ ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಯೋಗಕ್ಷೇಮವನ್ನು ಅರಿಯಲು ಅರಣ್ಯಕ್ಕೆ ಬಂದಾಗ ಪಾಂಡವರು ಅವನನ್ನು ಸತ್ಕರಿಸಿ ಅರ್ಘ್ಯ ಪಾದ್ಯ ಆಚಮನಾದಿಗಳನ್ನೆಲ್ಲ ಕೊಟ್ಟು ಉಪಚಾರ ಮಾಡಿ, ಎಲೈ ಸ್ವಾಮಿಯೇ, ಭಕ್ತಜನ ಉದ್ಧಾರಕನೇ, ನಮ್ಮ ಈ ವನವಾಸದ ಸ್ಥಿತಿಯಿಂದ ಮುಕ್ತಿ ಕೊಡುವಂತಹ, ಮನಃಶಾಂತಿಯನ್ನು ಕೊಡುವಂತಹ ವ್ರತ ಪೂಜೆ ಏನಾದರೂ ಇದ್ದರೆ ಹೇಳಿ, ನಮ್ಮಿಂದ ಆ ವ್ರತಗಳನ್ನು ಮಾಡಿಸು ತಂದೆ ಅಂತ ಪ್ರಾರ್ಥನೆ ಮಾಡ್ತಾರೆ. ಆಗ ಕೃಷ್ಣ, ಎಲೈ ಧರ್ಮನಂದನನೇ, ಹಿಂದೆ ಕೃತಯುಗದಲ್ಲಿ ಹಿಮವಂತನ ಮಗಳಾದ ಪಾರ್ವತಿಯು ದಕ್ಷಯಜ್ಞದಲ್ಲಿ ಅಪಮಾನಿತಳಾಗಿ ಅಗ್ನಿಯಲ್ಲಿ ದಹಿಸಿ ಸತಿಯಾಗಿ ಮತ್ತೆ ಶಿವನೇ ತನ್ನ ಪತಿಯಾಗಲಿ ಎಂಬ ಸಂಕಲ್ಪದಿಂದ ಕಠಿಣ ತಪಸ್ಸಿನಲ್ಲಿ ನಿರತರಾದರು. ಆಗ ತಾನು ಹಿಂದಿನ ಜನ್ಮದಲ್ಲಿ ಸೃಷ್ಟಿ ಮಾಡಿದ ಗಣಪತಿಯನ್ನು ಸ್ಮರಿಸಿಕೊಂಡಳು. ಆಗ ಗಣಪತಿ ಪಾರ್ವತಿ ಮುಂದೆ ಪ್ರತ್ಯಕ್ಷವಾಗಿ, ಅಮ್ಮ ಏನು ಬೇಕು ಅಂತ ಕೇಳ್ತಾನೆ ಪಾರ್ವತಿಯಲ್ಲೇ ಗಣಪತಿ. ನಾನು ಕೈಲಾಸಪತಿಯು ಪಶುಪತಿಯು ಆದ ಸದಾಶಿವನನ್ನೇ ನನ್ನ ಪತಿಯ ಸದಾಶಿವನೇ ನನ್ನ ಪತಿಯಾಗಬೇಕು ಅಂತ ಸಂಕಲ್ಪವನ್ನು ಇಟ್ಟು ತಪಸ್ಸು ಮಾಡ್ತಾ ಇದ್ದೇನೆ, ಅದು ನನ್ನ ಆಸೆ ಈಡೇರ್ತಾ ಇಲ್ಲ. ನಾರದರು ಹೇಳಿದರು, ಯಾವುದಾದ್ರೂ ಒಂದು ಯೋಗ್ಯವಾದ ವ್ರತವನ್ನು ಆಚರಿಸಿದರೆ ನನ್ನ ಮನೋಕಾಮನೆಗಳೆಲ್ಲ ಈಡೇರುತ್ತೆ ಅಂತ. ಅಂತಹ ಒಂದು ಉತ್ತಮವಾದ ವ್ರತವನ್ನು ಹೇಳು ಅಂತ ಮಗನಿಗೆ ಪಾರ್ವತಿದೇವಿ ಕೇಳ್ಕೊಳ್ತಾಳೆ. ಆಗ ತಾಯಿಯ ಮಾತನ್ನು ಕೇಳಿದ ಗಣಪತಿ ಪ್ರಸನ್ನ ಚಿತ್ತನಾಗಿ ಹೇಳ್ತಾನೆ, ಎಲೈ ತಾಯಿಯೇ, ಸರ್ವ ಸಂಕಷ್ಟಹರವಾದ ನನಗೆ ಸಂಬಂಧಿಸಿದ ವ್ರತವನ್ನು ಹೇಳ್ತೀನಿ ಕೇಳು. ಚೈತ್ರ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ದಿನ ಈ ವ್ರತವನ್ನು ಪ್ರಾರಂಭ ಮಾಡಬೇಕು. ಪ್ರತಿ ತಿಂಗಳು ನನ್ನ ಬೇರೆ ಬೇರೆ ಹೆಸರಿನಿಂದ ಪ್ರತ್ಯೇಕ ಪೀಠದಲ್ಲಿ ಆಹ್ವಾನಿಸಿ ಪೂಜೆ ಮಾಡಿದರೆ ಸಕಲ ಕಷ್ಟಗಳು ದೂರ ಆಗುತ್ತೆ ಅಂತ. ಚೌತಿಯ ದಿನ ಏನು ಮಾಡಬೇಕು, ಆ ದಿನ ಸಂಕಷ್ಟ ಚತುರ್ಥಿ ದಿನ ಬೆಳಗ್ಗೆ ಏಳಬೇಕು, ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಸಂಜೆ ಚಂದ್ರೋದಯ ಆಗುವವರೆಗೂ ನಿರಾಹಾರವಾಗಿದ್ದು ಚಂದ್ರೋದಯಕ್ಕೆ ಸ್ವಲ್ಪ ಮುಂಚೆ ಸ್ನಾನ ಆಹ್ನಿಗಳನ್ನೆಲ್ಲ ಪೂರೈಸಿ ವ್ರತ ಸಂಕಲ್ಪ ಮಾಡಬೇಕು. ಪೂಜಾ ಸಿದ್ಧತೆಗಳನ್ನು ಯಥಾಶಕ್ತಿ ಮಾಡಿ ಬಂಗಾರ ಬೆಳ್ಳಿ ತಾಮ್ರ ಅಥವಾ ಮಣ್ಣಿನ ಗಣಪತಿಯ ಮೂರ್ತಿಯನ್ನು ಶುದ್ಧವಾದ ನೀರನ್ನು ತುಂಬಿದ ಕಲಶದ ಪಾತ್ರೆ ಮೇಲಿಡಬೇಕು. ಅನಂತರ ವಿಧಿಪೂರ್ವಕವಾಗಿ ಷೋಡಶೋಪಚಾರ ಪೂಜೆ ಮಾಡಬೇಕು ಅಂತ ಹೇಳಲು ಪಾರ್ವತಿದೇವಿ ಕೇಳ್ತಾಳೆ, ಎಲೈ ಗಣಪತಿ ಗಜಮುಖನೇ, ಪ್ರತಿ ಮಾಸ ನೀನನ್ನು ಬೇರೆ ಬೇರೆ ಹೆಸರಿಂದ ಪೂಜೆ ಮಾಡಬೇಕು ಅಂತ ಹೇಳಿದೆ ಅಲ್ವಾ, ಈ ರೀತಿಯಾಗಿ ಹಿಂದೆ ನಿನ್ನನ್ನು ಯಾರು ಪೂಜೆ ಮಾಡಿದ್ರು, ಯಾರು ಈ ವ್ರತವನ್ನು ಮಾಡಿ ಫಲ ಪಡೆದಿರ್ತಾರೆ ಅದನ್ನು ನನಗೆ ಸವಿಸ್ತಾರವಾಗಿ ಹೇಳು ಅಂತ. ಅದಕ್ಕೆ ಗಣಪತಿ, ಹೇ ಜಗಜ್ಜನನಿ ಸ್ವರೂಪಳೆ, ದ್ವಾದಶ ಮಾಸ ಮತ್ತು ಅಧಿಕ ಮಾಸದ ಮಹಾತ್ಮೆಯನ್ನು ದೃಷ್ಟಾಂತದೊಂದಿಗೆ ಹೇಳ್ತೀನಿ, ಆಸಕ್ತ ಚಿತ್ತಳಾಗಿ ಕೇಳುವಂತಾಗು ಅಂತ ಹೇಳ್ತಾನೆ. ಹೀಗೆ ಕಥೆಯನ್ನು ಹೇಳಲಾರಂಭಿಸಿದನು ಯಾರು, ಗಣಪತಿ ತಾಯಿಗೆ. ಎಂಬಲ್ಲಿಗೆ ಶ್ರೀಕೃಷ್ಣ ಪರಮಾತ್ಮನು ಯುಧಿಷ್ಠಿರನಿಗೆ ಹೇಳಿದ ಸಂಕಷ್ಟ ಚತುರ್ಥಿ ಮಹಾತ್ಮೆಯ ಪೂರ್ವ ಕಥೆಯು ಸಂಪೂರ್ಣವಾಯಿತು. ಇವತ್ತು ನಾವು ಕಾರ್ತೀಕ ಮಾಸ ಸಂಕಷ್ಟಹರ ಗಣಪತಿ ಪೂಜೆ ಮಾಡ್ತಾ ಇದ್ದೇವೆ. ಈ ಕಾರ್ತೀಕ ಮಾಸದ ಕಥೆಯನ್ನು ಕೇಳೋಣ. ಗಣಾಧಿಪ ಮಹಾಗಣಪತಿ ಶಿವಪೀಠ ಸಂಕಷ್ಟ ಚತುರ್ಥಿ ಪೂರ್ವಕಥೆ ಅಂತೂ ಓದಿದ್ವಿ ನಾವು, ಈಗ ಈ ಕಥೆಯನ್ನು ಓದಬೇಕು. ಗಣಪತಿ ಹೇಳ್ತಾನೆ, ತಾಯೇ, ಕಾರ್ತಿಕ ಮಾಸದಲ್ಲಿ ನನ್ನನ್ನು ಗಣಾಧಿಪ
ಮಹಾಗಣಪತಿ ಎಂಬ ಹೆಸರಿನಿಂದ ಶಿವಪೀಠದಲ್ಲಿ ಆವಾಹನೆ ಮಾಡಿ ನೈವೇದ್ಯಕ್ಕೆ ಕೀರು ಕಜ್ಜಾಯ ಸಿಹಿ ತಿಂಡಿಗಳನ್ನಿಟ್ಟು ಪೂಜಿಸಬೇಕು. ಇದರ ಸಂಬಂಧದಲ್ಲಿ ಒಂದು ಪೂರ್ವದಲ್ಲಿ ನಡೆದಂತಹ ಒಂದು ಕಥೆಯನ್ನು ಹೇಳ್ತೇನೆ, ಕೇಳಮ್ಮ. ಹಿಂದೆ ವೃತ್ರಾಸುರನೆಂಬ ರಾಕ್ಷಸ ಇದ್ದ. ಅವನು ಕುತಂತ್ರದಿಂದ ಬ್ರಹ್ಮನ ಹತ್ರ ಹೇಗೋ ಒಂದು ವರವನ್ನು ಪಡೆದ. ಅಸೊಕ್ಕೆಷ್ಟಿತ್ತು ಅಸೊಕ್ಕೆ ಅಂತ ಹೇಳಿದ್ರೆ, ಬ್ರಹ್ಮನಿಂದ ವರ ಪಡೆದಿದ್ದೀನಿ, ನನ್ನನ್ನು ಯಾರೂ ಸಂಹಾರ ಮಾಡಲು ಸಾಧ್ಯವಿಲ್ಲ ಅಂತ ತಿಳಿದು ಏನು ಮಾಡಿದ, ಇಂದ್ರ ಮೊದಲಾದ ಎಲ್ಲ ದೇವತೆಗಳನ್ನು ಜಯಿಸಿಬಿಟ್ಟ, ಸ್ವರ್ಗವನ್ನು ತನ್ನ ವಶಕ್ಕೆ ತೆಗೆದುಕೊಂಡ. ಆಗ ವಿಧಿ ಇಲ್ಲದೆ ದೇವತೆಗಳು ಆತನಡಿ ಜೀವಿಸಬೇಕಾಯಿತು. ದಿನೇ ದಿನೇ ಈ ವ್ರತಾಸುರನ ಉಪಟಳ ಜಾಸ್ತಿ ಆಗ್ತಾ ಹೋಯಿತು. ವೇದನೆ ತಾಳಲಾರದೆ ದೇವತೆಗಳೆಲ್ಲ ವಿಷ್ಣುವನ್ನು ಮೊರೆ ಹೋಗ್ತಾರೆ. ಆ ಜಗದ್ರಕ್ಷಕನಾದ ಮಹಾವಿಷ್ಣುವು ಎಲ್ಲ ದೇವತೆಗಳಿರ, ಆ ರಾಕ್ಷಸನು ದೇವತೆಗಳಿಂದ ವಧೆಯಾಗದಿರುವಂತೆ ಬ್ರಹ್ಮನಿಂದ ವರ ಪಡೆದಿದ್ದಾನೆ. ಆದರೆ ಒಂದು ಉಪಾಯ ಇದೆ, ಸಮುದ್ರದ ನೀರನ್ನೆಲ್ಲ ಯಾರಾದರೂ ಋಷಿಗಳು ಕುಡಿದ್ಬಿಟ್ರೆ ನೀವು ಆತನನ್ನು ವಧಿಸಬಹುದು ಅಂತ. ಹೀಗೆ ಹೇಳಿದ್ಮೇಲೆ ಇಂದ್ರಾದಿ ಸುರ ದೇವತೆಗಳೆಲ್ಲರೂ ಅಗಸ್ತ್ಯ ಮುನಿಗಳೇ ಇದಕ್ಕೆ ಸರಿಯಾದವರು ಅಂತ ನಿರ್ಣಯಿಸಿ ವೈಕುಂಠದಿಂದ ಅಗಸ್ತ್ಯರ ಆಶ್ರಮಕ್ಕೆ ಬರ್ತಾರೆ. ಬಂದು ಅವರಿಗೆ ವಂದಿಸಿ ವಿಷಯವನ್ನೆಲ್ಲ ತಿಳಿಸಿ ಪ್ರಾರ್ಥನೆ ಮಾಡ್ತಾರೆ. ಮುನಿಗಳು ಧೈರ್ಯ ಹೇಳಿ ಕಳುಹಿಸ್ತಾರೆ. ಆದರೆ ಅಗಸ್ತ್ಯರು ಇಡೀ ಸಮುದ್ರದ ನೀರನ್ನು ನಾನೊಬ್ಬನೇ ಕುಡಿಯಲು ಸಾಧ್ಯವೇ ಅಂತ ಚಿಂತೆಗೊಳಗಾಗ್ತಾರೆ. ನಂತರ ಸಕಲ ಸಂಕಷ್ಟಗಳನ್ನು ನಿವಾರಿಸುವ ಚೌತಿ ವ್ರತವನ್ನು ಮಾಡುವಂತ ಅಶರೀರವಾಣಿ ಕೇಳಿಸುತ್ತೆ. ಅಂತೆಯೇ ಮುನಿಗಳು ದೃಢ ಮನಸ್ಸಿನಿಂದ ಚೌತಿ ವ್ರತವಾದ ಸಂಕಷ್ಟಹರ ಮಹಾಗಣಪತಿ ಪೂಜೆಯನ್ನು ಮಾಡ್ತಾರೆ. ಅದಕ್ಕೆ ವಿಘ್ನೇಶ್ವರ ಪ್ರಸನ್ನನಾಗ್ತಾನೆ, ಅವನು ಅನುಗ್ರಹ ಮೇಳ್ತಾನೆ. ಆ ಫಲದಿಂದ ಅಗಸ್ತ್ಯರು ಸಮುದ್ರದ ನೀರನ್ನೆಲ್ಲ ಒಂದರ ಮೇಲೊಂದೆ ಅಂದರೆ ಒಮ್ಮಿಂದೊಮ್ಮೆಗೆ ತಕ್ಷಣ ಎಲ್ಲ ಪೂರ್ತಿ ಕುಡಿದು ಬಿಡ್ತಾರೆ. ಆ ಸಮುದ್ರದಲ್ಲೇ ದೇವತೆಗಳು ವೃತಾಸುರನನ್ನು ಸಂಹಾರ ಮಾಡ್ತಾರೆ. ಸ್ವರ್ಗಲೋಕ ಮತ್ತೆ ಮರಳಿ ದೇವತೆಗಳ ವಶಕ್ಕೆ ಬಂದು ಸುಭಿಕ್ಷವಾಯಿತು ಎಂಬಲ್ಲಿಗೆ ಶ್ರೀಕೃಷ್ಣ ಯುಧಿಷ್ಠಿರ ಸಂವಾದದ ಸಂಕಷ್ಟಹರ ಗಣಾಧಿಪತಿ ಮಹಾಮಹಿಮೆಯ ಒಂದು ಈ ವ್ರತದ ಕಾರ್ತಿಕ ಮಹಾಮಹಿಮೆಯ ಕಥೆಯೊಂದು ಇಲ್ಲಿಗೆ ಸಮಾಪ್ತಿಯಾಯಿತು. ಸಂಕಷ್ಟಹರ ಗಣಪತಿ ಅಂದರೆ ಗಣಾಧಿಪ ಮಹಾಗಣಪತಿಯ ವ್ರತದ ಯಾವುದು ಯಾವ ಮಾಸ ಕಾರ್ತಿಕ ಮಾಸದ ಕಥಾಮಹಿಮೆಯು ಸಂಪೂರ್ಣವಾಯಿತು. ಇದನ್ನು ಶ್ರದ್ಧಾಭಕ್ತಿಗಳಿಂದ ಕೇಳೋಣ. ಪೂಜೆ ಅಂತ ಮಾಡಿ ಸಂಜೆವರೆಗೂ ಉಪವಾಸವಿದ್ದು ಚಂದ್ರನ ದರ್ಶನ ಆದ ನಂತರ ಆಹಾರ ಸೇವಿಸುವವರಿಗೆ ಕಥೆಯನ್ನು ಕೇಳುವವರಿಗೆ ಭಗವಂತ ಎಲ್ಲರ ಮೇಲೆ ಕೃಪೆ ತೋರಿಸ್ತಾನೆ.